ಹಾಯ್ ಆಲ್, ಇದು ಫ್ರೈಡೇ ಮಾರ್ನಿಂಗ್. ನಾನಿವತ್ತು ಮೂಲಂಗಿ ಹಾಗೆ ಸೌತೆಕಾಯಿನ ಬಳಸ್ಕೊಂಡು ಒಂದು ಜ್ಯೂಸ್ ಮಾಡಿಕೊಂಡಿದ್ದೆ. ಹಾಗೆ ಇವತ್ತಿನ ತಿಂಡಿಗೆ ಚೋಲೆ ಮಸಾಲ ಅಥವಾ ಚನ್ನ ಮಸಾಲ ಅಂತಾರಲ್ಲ, ಅದನ್ನ ಮಾಡಿಕೊಂಡಿದ್ದೆ. ಇವತ್ತು ಯಾವುದೇ ಥರ ರೆಡಿಮೇಡ್ ಚೋಲೆ ಪೌಡರ್ನ ಬಳಸ್ತೇನೆ, ಮನೇಲೇ ಒಂದು ಪೌಡರ್ನ ರೆಡಿ ಮಾಡಿಕೊಂಡು ಮಾಡಿಕೊಂಡಿದ್ದೆ. ತುಂಬಾ ರುಚಿಯಾಗಿ ಬಂದಿತ್ತು. ನಾವು ಡಾಬಾದಲ್ಲೆಲ್ಲ ತಿಂತೀವಲ್ಲ, ಸೇಮ್ ಅದೇ ಥರ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇದ್ರ ಜೊತೆಗೆ ಒಂದು ರೊಟ್ಟಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಅಕ್ಕಿ ಹಿಟ್ಟು ಮತ್ತು ರಾಗಿ ಹಿಟ್ಟನ್ನ ಸೇರಿಸಿ ರೊಟ್ಟಿ ಮಾಡಿಕೊಂಡಿದ್ದೆ. ಇದು ಕೂಡ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಬಂದಿತ್ತು, ಕಲರ್ಫುಲ್ಲಾಗೂ ಕಾಣಿಸ್ತಾ ಇತ್ತು. ಇದ್ರ ಜೊತೆಗೆ ಸ್ವಲ್ಪ ಮೊಸರಿದ್ರೆ ಚೆನ್ನಾಗಿರುತ್ತೆ. ಖಾಲಿ ಮೊಸರುಗಿಂತ ಅದಕ್ಕೆ ಸೌತೆಕಾಯಿ ಮತ್ತು ಮೂಲಂಗಿನ ಹಾಕ್ಕೊಂಡು ರಾಯ್ತ ಥರ ಮಾಡಿಕೊಂಡಿದ್ದೆ. ಹಾಗೆ ನನಗೆ ಅಂತ ಲಕ್ಷ್ಮಣ ಫಲನ ಹಾಕ್ಕೊಂಡು ಒಂದು ಸ್ಮೂದಿ ಕೂಡ ಮಾಡಿಕೊಂಡಿದ್ದೆ. ಈ ಎಲ್ಲ ರೆಸಿಪೀಸ್ನೂ ನಾನು ಆದಷ್ಟು ಬೇಗ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ತೀನಿ.